Hi all, welcome back to my channel. Ivattina video dalli nanu ondu simple agiruvanta ondu chikka vlog ana share maartta idene. Last week alli naavu gurupurakke hogidvi, kaikamba alli Rosa Mystica convent ide alla alli visit ge ante heli hogidvi. Bari alli visit maadlike anta alla, husband ge BC road ge barlikittu kelasada mele, hagagi avaru hegidru alli varege bartaralva, nanu kuda hogade tumba dina agittu, hagagi nanu kuda omme visit maartene anta heli iga naavu illi kaikamba bandideve. ಇಲ್ಲಿ ಸ್ವಲ್ಪ ಹೊತ್ತು ಕೂತು ಪ್ರೇಯರ್ ಮಾಡಿದ ನಂತರ ನಾವು ಇಲ್ಲಿಂದ ಹೊರಟಿದ್ವಿ. ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಹಸ್ಬೆಂಡ್ ಕೆಲಸ ಕೂಡ ಮುಗಿದಿತ್ತು. ಹಾಗಾಗಿ ನಾವಿನ್ನು ಮನೆಗೆ ಹೋಗು ಅಂತ ಹೇಳಿ ಸಿಯೋನ್ ನೋಡಿ ಎಲ್ಲರಿಗಿಂತ ಮುಂದೆ ಹೋಗಿ ಈ ರೀತಿಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾನೆ. ನಾವಿಲ್ಲಿ ಆಗಾಗ ಬರೋದ್ರಿಂದ ಅವನಿಗೆ ಗೊತ್ತು ಇದು ಪ್ರೇಯರ್ ಸ್ಟೇಷನ್ ಅಂತ ಹೇಳಿ. ನೆಕ್ಸ್ಟ್ ನಾವಿಲ್ಲಿ ಲಂಚಿಗೆ ಅಂತ ಹೇಳಿ ಇದೊಂದು ಮೂಡುಬಿದ್ರೆ ಮಂಗಳೂರು ಹೈವೇ ಅಂತ ಹೇಳಿದರು ಹಸ್ಬೆಂಡ್. ಸೊ ಅಲ್ಲಿ ರೈಟ್ ಸೈಡಿಗೆ ನೋಡಿ, ಇಲ್ಲಿ ಒಂದು ಹೋಟೆಲ್ ಇದೆ, ಹೋಟೆಲ್ ಅನುಗ್ರಹ ಅಂತ ಹೇಳಿ, ಶ್ರೀ ಅನುಗ್ರಹ. ಈ ಹೋಟೆಲ್ನಲ್ಲಿ ನಾನು ತುಂಬ ಟೈಮ್ ಮುಂಚೆ ಒಮ್ಮೆ ಕೂಡ ಊಟ ಮಾಡಿದ್ದೆ. ಅವತ್ತು ಊಟ ಮಾಡಿದ ನಂತರ ನಾನು ಯಾವಾಗಲೂ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಗುರುಪುರ ಹೋದರೆ ಆ ಹೋಟೆಲ್ನಲ್ಲಿ ಒಮ್ಮೆ ಊಟ ಮಾಡಬೇಕು ಅಂತ ಹೇಳಿ. ಅದರ ನಂತರ ಕೂಡ ಹೋಗಿದ್ವಿ, ಬಟ್ ಊಟ ಮಾಡುವಂಥ ಸಂದರ್ಭ ಬಂದಿರಲಿಲ್ಲ. ಬಟ್ ಇವತ್ತು ಪುನಃ ಬಂದಿದ್ದೇವೆ. ಈ ಹೋಟೆಲ್ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು, ಒಂದು ಈ ಹಳೆಯ ಮನೆ ಏನಿದೆ ಆ ರೀತಿಯಲ್ಲಿದೆ. ಇಲ್ಲಿ ಸಿಸ್ಟಮ್ ಕೂಡ ಹಾಗೇ, ಈ ಹಳೆಯ ಕಾಲದ ಹೋಟೆಲ್ಗಳಲ್ಲಿ ಯಾವ ರೀತಿಯಲ್ಲಿ ಸಿಸ್ಟಮ್ ಇದೆ, ಯಾವ ರೀತಿಯಲ್ಲಿ ಬಡಿಸ್ತಾ ಇದ್ರು, ಅದೇ ರೀತಿಯಲ್ಲಿ ಇಲ್ಲಿ ಊಟ ಎಲ್ಲ ಸಿಗುವಂಥದ್ದು. ಇಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಬಾಳೆ ಎಲೆಯಲ್ಲಿ ಊಟವನ್ನು ಬಡಿಸ್ತಾರೆ. ಮನೆಯಲ್ಲಿ ನಾವು ಹೇಗೆ ಸೇಮ್ ಇದೆಲ್ಲ ಐಟಮನ್ನು ಮನೆಯಲ್ಲಿ ಮಾಡಿದರೆ ಹೇಗೆ ಊಟ ಮಾಡ್ತೇವೆ ಬಾಳೆ ಎಲೆಯಲ್ಲಿ, ಅದೇ ರೀತಿಯಲ್ಲಿ ಆಗ್ತದೆ ಊಟ ಮಾಡಿದರೆ. ಹೆವಿ ಅಂತ ಏನು ಫೀಲ್ ಆಗೋದಿಲ್ಲ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಯಾವುದೇ ಐಟಮಲ್ಲಿ ಕೂಡ ಆ ರೀತಿಯಲ್ಲಿ ಫೀಲ್ ಆಗೋದಿಲ್ಲ. ಇಲ್ಲಿ ಒಂದು ರೂಮ್ ಇದೆ ನೋಡಿ, ಇಲ್ಲಿ ಮೆನು ಕೂಡ ಹಾಕಿದ್ದಾರೆ. ಫ್ಯಾನಿನ ಗಾಳಿ ಬೀಳ್ತಾ ಇರೋದ್ರಿಂದ ಮೆನು ಮಾತ್ರ ಆಚೆ ಈಚೆ ತೂಗಾಡ್ತಾ ಇದೆ. ಮೆನುವಲ್ಲಿ ಬರೆದಿದ್ದಾರೆ ಯಾವ್ಯಾವ ಟೈಪಿದು ಮೀನೆಲ್ಲ ಇದೆ ಅಂತ ಹೇಳಿ. ನೋಡಿ, ಇಲ್ಲಿ ಬಾಳೆ ಎಲೆಯನ್ನು ಕೊಟ್ಟಿದ್ದಾರೆ ಎರಡು. ಇಲ್ಲಿ ಚಿಕನ್ ಐಟಮ್ ಕೂಡ ಸಿಗ್ತದೆ, ಚಿಕನ್ ಮತ್ತು ಫಿಶ್ ಎರಡೂ ಕೂಡ ಸಿಗ್ತದೆ. ಫಿಶಲ್ಲಿ ಕೂಡ ಫಿಶ್ ಫ್ರೈಸ್ ಎಲ್ಲ ಇದೆ, ಕಬಾಬ್ ಇದೆ, ಮತ್ತು ಚಿಕನ್ ಸುಕ್ಕ ಅಂಥದ್ದೆಲ್ಲ ಇದೆ. ಈಗ ನೋಡಿ ಬಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟಿಗೆ ಬಡಿಸಿದಂತಹ ವೈಟ್ ಚಟ್ನಿಯನ್ನು ಕಾಣ್ತಾ ಇದೆ. ಅದಂತೂ ಫಸ್ಟ್ ನೀವು ಬಾಯಿಗೆ ಇಡುವಾಗಲೇ ಅದು ಗೊತ್ತಾಗ್ತದೆ ಇದು ಕಲ್ಲಲ್ಲಿ ಕಡಿದ ಚಟ್ನಿ ಅಂತ ಹೇಳಿ. ಸೇಮ್ ಎಷ್ಟು ಒಳ್ಳೆ ಟೇಸ್ಟ್ ಅಂತ ಹೇಳಿದರೆ, ನಾವೆಲ್ಲ ಚಿಕ್ಕವರಿರುವಾಗ ನನ್ನ ಮಮ್ಮಿ ಎಲ್ಲ ಕಲ್ಲಲ್ಲಿ ಕಡಿದು ಈ ರೀತಿಯಲ್ಲಿ ಚಟ್ನಿ ಮಾಡ್ತಾಯಿದ್ರು. ಅದರದ್ದು ನನಗೆ ನೆನಪಾಯಿತು, ಅಷ್ಟು ಟೇಸ್ಟಿಯಾಗಿತ್ತು. ಮತ್ತು ನೋಡಿ ಕುಡಿಲಿಕ್ಕೆ ಬಿಸಿ ಬಿಸಿಯಾದ ನೀರನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸೋಯಾಬೀನ್ ಮತ್ತು ಈ ಸಾರಿನ ಸೌತೆ ಅಂತ ಹೇಳ್ತಾರಲ್ಲ ಅದರ ಸಾರನ್ನು ಕೂಡ ಬಡಿಸಿದ್ದಾರೆ. ನೆಕ್ಸ್ಟ್ ಇಲ್ಲಿ ಈಗ ಅನ್ನವನ್ನು ಬಡಿಸ್ತಾ ಇದ್ದಾರೆ. ಅನ್ನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೊಳ್ಬೋದು. ವೈಟ್ ಆಗಿರುವಂತಹ ಬಾಯ್ಲ್ಡ್ ರೈಸ್ ಇದು. ಸೊ ನೆಕ್ಸ್ಟ್ ನಾವಿಲ್ಲಿ ಒಂದು ಮುರು ಮೀನು ಮತ್ತು ಇನ್ನೊಂದು ಡಿಸ್ಕೋ ಮೀನನ್ನು ಆರ್ಡರ್ ಮಾಡಿದ್ವಿ, ತವಾ ಫ್ರೈ ಅಂತ ಹೇಳಿ. ಹಸ್ಬೆಂಡ್ ಇಲ್ಲಿ ಬರ್ತಾ ಇರ್ತಾರೆ, ಅಂದರೆ ಗುರುಪುರ ಬಂದಾಗ ಅವರಿಗೆ ಊಟ ಮಾಡಲಿಕ್ಕಿದೆ, ಆದರೆ ಊಟ ಮಾಡುವ ಟೈಮ್ ಆದರೆ ಇಲ್ಲಿ ಬಂದು ಊಟ ಮಾಡ್ತಾರೆ. ಸೊ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸಿಯೋನ್ಗೆ ಮತ್ತು ಅವರಿಗೆ ಒಂದೇ ಎಲೆ ಸಾಕು ಅಂತ ಹೇಳಿ ಈಗ ಕೂತ್ಕೊಂಡಿದ್ದಾರೆ. ಸಿಯೋನ್ಗೆ ಹಸಿವಾದರೂ ಕೂಡ ಅವನು ಈ ರೀತಿಯಲ್ಲಿ ಹೊರಗೆಲ್ಲ ಬಂದರೆ ಹೆಚ್ಚಾಗಿ ತಿನ್ನೋದಿಲ್ಲ, ಮನೆಯಲ್ಲಿ ಇದ್ದರೆ ಮಾತ್ರ. ಸೊ ಈಗ ನಾವು ಆರ್ಡರ್ ಮಾಡಿದಂತಹ ಫಿಶ್ ಫ್ರೈ ಬಂದಿದೆ. ಫಿಶ್ ಫ್ರೈ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಯಾವುದೇ ಊಟ ಬಿಸಿ ಬಿಸಿಯಾಗಿ ನಾವು ಎಲೆಯಲ್ಲಿ ಹಾಕಿ ತಿಂತಾ ಇದ್ದೇವೆ ಅಂತ ಹೇಳಿದರೆ ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಫಿಶ್ ಕರಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಒಂದು ಸಾಂಬಾರು ಕೂಡ ಕೊಟ್ಟಿದ್ದಾರೆ. ಈಗ ನೋಡಿ ಎರಡು ಫಿಶ್ ಬಂದಿದೆ, ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದಾರೆ ಅಂತ ಹೇಳಿ ನೋಡ್ಲಿಕ್ಕೇ ಖುಷಿ ಆಗ್ತದೆ ಅಲ್ವಾ. ಈ ರೀತಿಯಲ್ಲಿ ಈ ಮೀಲ್ಸನ್ನು ಊಟ ಮಾಡಿದರೆ ಹೆವಿ ಅಂತ ಫೀಲ್ ಆಗೋದೇ ಇಲ್ಲ, ಚೆನ್ನಾಗಿ ಡೈಜೆಷನ್ ಕೂಡ ಆಗ್ತದೆ, ಮತ್ತು ನಿಮಗೆ ಎಷ್ಟು ಬೇಕೋ ಆ ರೀತಿಯಲ್ಲಿ ಅನ್ನವನ್ನು ಬಡಿಸಿ ತಗೊಳ್ಳೋದಲ್ವ, ವೇಸ್ಟ್ ಕೂಡ ಆಗೋದಿಲ್ಲ.
ಫಿಶ್ ಅಂತೂ ಸಾಫ್ಟಾಗಿ ಚೆನ್ನಾಗಿತ್ತು. ಮತ್ತು ನಾವು ಹೆಚ್ಚಾಗಿ ಮುಳ್ಳಿಲ್ಲದ ಮೀನನ್ನೇ ಆರ್ಡರ್ ಮಾಡುವಂಥದ್ದು, ಯಾಕಂದರೆ ಸಿಯೋನ್ಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ. ಅವನು ಕೂಡ ಇದರಲ್ಲಿ ತಿಂದದ್ದು ಫಿಶ್ ಮಾತ್ರ, ನನ್ನ ಪ್ಲೇಟಿಂದ, ಹಸ್ಬೆಂಡ್ ಪ್ಲೇಟಿಂದ, ಇಬ್ಬರ ಪ್ಲೇಟಿಂದ ಕೂಡ ತಿನ್ನೋದು ಫಿಶನ್ನು ಮಾತ್ರ, ಅನ್ನ ಅಲ್ಲೇ ಉಳಿತು. ಈಗ ನೋಡಿ ನಂದು ಊಟ ಆಗಿದೆ. ಈ ರೀತಿಯಲ್ಲಿ ನಮಗೆ ಬೇಕಾದಷ್ಟು ಮಾತ್ರ ನಾವು ಬಳಸಿ ತಕೊಂಡ್ರೆ, ಮತ್ತು ಈ ರೀತಿಯ ಒಂದು ಏನು ಹೇಳ್ತಾರೆ ಹೆವಿ ಆಗದಂಥ ಮೀಲನ್ನು ನಾವು ಊಟ ಮಾಡಿದರೆ ನಮಗೆ ಕೂಡ ಫುಲ್ ಅಂತ ಅನಿಸೋದಿಲ್ಲ, ವೇಸ್ಟ್ ಕೂಡ ಆಗೋದಿಲ್ಲ. ಹೀಗೆ ವರ್ದು ನೋಡಿ ಇಲ್ಲಿ ಆಗಲೇ ಇಲ್ಲ, ಇಬ್ಬರು ಸಹ ಊಟ ಮಾಡ್ತಾ ಇರೋದ್ರಿಂದ ಅವನನ್ನು ಸಹ ನೋಡಬೇಕು. ಅವನು ಮುಳ್ಳೆಲ್ಲ ತೆಗೆದು ಬಾಯಿಗೆ ಹಾಕಿದ್ರೆ ಅಂತೇಳಿ ಅವನನ್ನು ಸಹ ನೋಡಬೇಕು, ಅವರು ಸಹ ಊಟ ಮಾಡಬೇಕು, ಹಾಗಾಗಿ ಲೇಟಾಗಿದೆ. ನೋಡಿ ಅಲ್ಲಿ ಫಿಶನ್ನು ಮಾತ್ರ ತೆಗೆದು ತಿಂತಾ ಇದ್ದಾನೆ. ಮಕ್ಕಳು ಯಾವ ರೀತಿಯಲ್ಲಿ ನೋಡಿ ಅಲ್ಲಿಂದ ತೆಗೆದು ಊಟ ಮಾಡ್ತಾ ಇದ್ದ ಅಂತ ಹೇಳಿ ಅಲ್ಲಿ ಇಟ್ಟದ್ದು, ಬಟ್ ಅಲ್ಲಿಂದ ಕೂಡ ನೋಡಿ ಅದನ್ನು ಮಾತ್ರ ಹೇಗೆ ತೆಗಿತಾ ಇದ್ದಾನೆ. ಫಿಶಲ್ಲಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಾಗ ಇಲ್ಲಿ ನೋಡಿ ಅವನಿಗೆ ಊಟ ಮಾಡಲಿಕ್ಕೆ ಬೇಡ, ಅವನು ಹೇಳ್ತಾ ಇದ್ದಾನೆ ಇಲ್ಲಿ ನೀವು ಊಟ ಮಾಡು ಅಂತ ಹೇಳಿ ಅವನ ಡ್ಯಾಡಿಗೆ ಕೊಡ್ತಾ ಇದ್ದಾನೆ. ತುಂಬ ಅವನಿಗೆ ಈ ರೀತಿಯಲ್ಲಿ ಖುಷಿ, ಅವನಿಗೆ ಈ ರೀತಿಯಲ್ಲಿ ನಮ್ಮ ಬಾಯಿಗೆ ಕೊಡುವಂಥದ್ದು. ನಾವು ಕೊಟ್ಟದನ್ನು ಅವನು ಬಾಯಿ ಓಪನ್ ಮಾಡೋದಿಲ್ಲ, ಅವನು ಕೊಟ್ಟದನ್ನು ನಾವು ತಿಂದರೆ ಅವನಿಗೆ ತುಂಬ ಖುಷಿ. ನೋಡಿ ಈಗ ಪುನಃ ಕೊಡ್ತಾ ಇದ್ದಾನೆ. ಬಟ್ ಮಕ್ಕಳು ಕೊಟ್ಟಾಗೆ ನಮಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಎಲ್ಲ ಕಡೆ ಆಗ್ತದೆ, ಬಾಯಿಗೆ, ತುಟ್ಟಿಗೆ, ಮೂಗಿಗೆ ಎಲ್ಲ ಕಡೆ ತಾಗಿಸ್ತಾರೆ. ಹಾಗಾಗಿ ಮತ್ತು ಮಕ್ಕಳು ಇಲ್ಲಿ ಪ್ರೀತಿಯಿಂದ ಕೊಡುವಾಗ ಬೇಡ ಅಂತ ಹೇಳಲಿಕ್ಕೆ ಸಮನ್ಸ್ ಬರೋದಿಲ್ಲ. ನೋಡಿ ಅವನು ಊಟ ಮಾಡ್ತಾ ಇಲ್ಲ, ಅವರಿಗೆ ಮಾತ್ರ ಕೊಡ್ತಾ ಇದ್ದಾನೆ. ಮನೆಯಲ್ಲಿ ಸಹ ಹೀಗೇನೆ, ಅವನು ಅವನಿಗೆ ಬೇಡದಿದ್ದ ತರಕಾರಿ ಅಥವಾ ಡ್ರೈ ಫ್ರೂಟ್ಸ್ ಅಂಥದ್ದೇನಾದರೂ ಏನಾದರೂ ಈಗ ಫುಡ್ ಐಟಮಲ್ಲಿ ಮಾಡಿದ್ರಲ್ಲಿ ಸಿಕ್ಕಿದರೆ ಹೀಗೇನೆ ಕೊಡ್ತಾನೆ. ಲಾಸ್ಟಿಗೆ ನೋಡಿ ಕಣ್ಣಿಗೆ ಸಾಂಬಾರನ್ನು ತಾಗಿಸಿ ಬಿಟ್ಟಿದ್ದಾನೆ. ಈಗ ನೆಕ್ಸ್ಟ್ ನಮ್ಮದು ಊಟ ಎಲ್ಲ ಆಯಿತು, ಈಗ ನಾವು ಬಿಲ್ ಮಾಡಲಿಕ್ಕೆ ಅಂತ ಹೇಳಿ ನಿಂತಿದ್ದೇವೆ. ನೋಡಿ ಯಾವ ರೀತಿಯಲ್ಲಿ ಜನ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಒಂದು ಚಿಕ್ಕ ಮನೆ ರೀತಿಯಲ್ಲೇ ಇದೆ ಇದು. ಖುಷಿಯಾಗ್ತದೆ ಇಲ್ಲಿ ಬಂದು, ನೀವು ಯಾವತ್ತಾದರೂ ಈ ಸೈಡ್ ಬರ್ತಾ ಇದ್ದೀರಾದರೆ ಈ ಹೋಟೆಲ್ಗೆ ಒಮ್ಮೆ ವಿಸಿಟ್ ಮಾಡಿ ನೋಡಿ, ತುಂಬ ಒಳ್ಳೆಯದಾಗಿದೆ ಹೋಟೆಲ್, ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ. ನಾವು ಎರಡು ಮೀಲ್ಸನ್ನು ತಗೊಂಡಿದ್ವಿ ಮತ್ತು ಎರಡು ಫಿಶನ್ನು ಕೂಡ ತಗೊಂಡಿದ್ವಿ. ನಮಗೆ ಬಿಲ್ ಅಂತ ದೊಡ್ಡ ಬಿಲ್ಲೇನು ಸಹ ಬರಲಿಲ್ಲ. ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಸಿಗೆಲ್ಲ ಹೋದರೆ ನಮಗೆ ಅಟ್ಲೀಸ್ಟ್ ಒಂದು 400+ ಆಗ್ತದೆ ಫಿಶ್ ಫ್ರೈ ಅಂತ ಹೇಳುವಾಗ. ಬಟ್ ಇಲ್ಲಿ ನಮಗೆ 220 ರುಪೀಸ್ ಬಿತ್ತು ಇಬ್ಬರಿಂದ ಎರಡು ಮೀಲ್ಸಿಗೆ, ಮೀಲ್ಸ್ ಪ್ಲಸ್ ಫಿಶ್ ಫ್ರೈ ಅಂತ ಹೇಳಿ. ಚಿಕನ್ ಕಬಾಬ್ ಎಲ್ಲ ಕೂಡ ಅವೈಲೇಬಲ್ ಇದೆ, ಅದಕ್ಕೆಲ್ಲ ಹೇಗೆ ರೇಟ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಫಿಶ್ ಥಾಲಿ ಅಂತೂ ಅಂದರೆ ಫಿಶ್ ಊಟ ಏನಿದೆ ಅದು ಒಳ್ಳೆಯದಿದೆ. ಮೀನು ಊಟ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ಯಾವಾಗಾದರೂ ಈ ಸೈಡ್ ಬರ್ತಾ ಇದ್ದೀರಾದರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ, ತುಂಬ ಖುಷಿಯಾಗ್ತದೆ. ಊಟ ಮಾಡಿದರೆ ಒಂದು ಏನು ಹೇಳ್ತಾರೆ ಒಂದು ತೃಪ್ತಿ ಸಿಗ್ತದೆ, ಊಟ ಮಾಡಿದ್ದು ಸರಿ ಆಯಿತು, ಮನೆಯ ಊಟನೇ ಮಾಡಿದ ಹಾಗೆ ಆಯಿತು ಅಂತ ಹೇಳಿ. ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಗೋಲಿ ಸೊಡ್ರಿ ಟ್ರೈ ಮಾಡಿದ್ವಿ, ಬಟ್ ಈ ಸಲ ಅದಷ್ಟು ಒಂದು ಹೆಲ್ದಿ ಅಲ್ಲ ಅಂತ ಹೇಳಿ ಟ್ರೈ ಮಾಡಲಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ಸ್ವಲ್ಪ ಮುಂದೆ ಹೈವೇಯಿಂದ ಕೆಳಗೆ ಒಂದು ಈಗ ಒಂದು ಡ್ಯಾಮಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿಂದ ಈಚೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಸೊ ಅದನ್ನು ನೋಡಲಿಕ್ಕೆ ಅಂತ ಹೇಳಿ. ಇದಕ್ಕಿಂತ ಮುಂಚೆ ಅವರು ಬಂದಿದ್ದಾರೆ, ಬಟ್ ನಾವು ಬಂದಿರಲಿಲ್ಲ. ಸಿಯೋನಂತೂ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ, ಇಲ್ಲಿ ಹೋಗಲಿಕ್ಕೆ ಟ್ರೈ ಮಾಡಿ ಬೇಗ ಫಸ್ಟ್ ಬಂದಿದ್ದಾನೆ, ಬಟ್ ಕಲ್ಲೆಲ್ಲ ಇರೋದ್ರಿಂದ ಇಲ್ಲಿ ಹೋಗಲಿಕ್ಕೆ ಆಗಲಿಲ್ಲ. ಸೊ ಅವನ ಡ್ಯಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನೀಗ ಮುಂದೆ ಬಂದಿದ್ದೇನೆ. ಇಲ್ಲಿ ಏನು ಹೇಳ್ತಾರೆ ಆ ಪಿಲ್ಲರ್ನ ವೆಯ್ಟನ್ನು ಹೋಲ್ಡ್ ಮಾಡಲಿಕ್ಕೆ ಇಲ್ಲಿಂದ ನೋಡಿ ರಾಡ್ಸನ್ನು ಹಾಕಿದ್ದಾರೆ. ಈ ರೀತಿಯಲ್ಲಿದೆ. ಈಗ ನಾವು ಇಲ್ಲಿ ಹೋಗಬೇಕಂತ ಹೇಳಿದರೆ ಇಂಥ ಟಿಕೆಟ್ ಅಥವಾ ಪಾಸ್ ಅಂಥದ್ದೆಲ್ಲ ಏನಿಲ್ಲ, ಇಲ್ಲಿ ಯಾರು ಕೂಡ ಇಲ್ಲ. ಜಸ್ಟ್ ಹೀಗೆ ಜನ ಹೋಗಿ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ಸೆಕೆಂಡ್ ಲೈನಲ್ಲಿ ಹಾಕಿದ್ದಾರೆ, ಇದು ತೂಗು ಸೇತುವೆ ತೂಗಾಡುತ್ತದೆ ಅಂತ ಹೇಳಿ. ಬಟ್ ಹೆದರಿ ಹೆದರಿನೇ ನಾನು ಮುಂದೆ ಹೋದೆ. ನಾನೇ ಫಸ್ಟ್ ಇಲ್ಲಿ ಎಂಟರ್ ಆಗ್ತಾ ಇರುವಂಥದ್ದು. ಬ್ರಿಡ್ಜ್ ಮೇಲೆ ಬೇರೆ ಯಾರೂ ಕೂಡ ಇರಲಿಲ್ಲ. ಸ್ವಲ್ಪ ಎಲ್ಲ ಶೇಕ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಹೆಚ್ಚು ವೆಯ್ಟ್ ಇದ್ದರೆ ಮಾತ್ರ ಶೇಕ್ ಆಗ್ತದೇನು. ನಾವು ಅಂದರೆ ನಮ್ಮದು ವೆಯ್ಟ್ ಅಷ್ಟು ದೊಡ್ಡ ವೆಯ್ಟ್ ಅಲ್ಲಲ್ಲ, ಹಾಗಾಗಿ ಸ್ವಲ್ಪ ಕೂಡ ಶೇಕ್ ಆಗಲಿಲ್ಲ. ನೋಡಿ ಈ ರೀತಿಯಲ್ಲಿದೆ ದೊಡ್ಡ ಸೇತುವೆ, ಇದರ ಮೇಲಿಂದ ನಡ್ಕೊಂಡು ಹೋಗಲಿಕ್ಕೆ ತುಂಬ ಡಿಸ್ಟೆನ್ಸ್ ಕೂಡ ಇದೆ ಇಲ್ಲಿಂದ ಇನ್ನೊಂದು ಸೈಡಿಗೆ ಹೋಗಲಿಕ್ಕೆ.
ನೀರೆಲ್ಲ ನೋಡಿ ಈಗ ಬತ್ತಿ ಹೋಗಿದೆ, ನೀರೇ ಇಲ್ಲ. ನೀರಿರುವಲ್ಲಿ ಗುಂಡಿ ಮಾಡಿದ ನಂತರ ಅಲ್ಲಿ ಮೋಟರನ್ನು ಇಟ್ಟು ಕೂಡ ಲಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸೈಡ್ನಲ್ಲಿ ನೋಡಿ, ಅಲ್ಲಿ ಇಬ್ಬರು ಚಿಕ್ಕ ಮಕ್ಕಳಿದ್ರು ಮತ್ತು ಸ್ವಲ್ಪ ದೊಡ್ಡವರು ಕೂಡ ಇದ್ರು, ಎಲ್ಲ ಸೇರಿ ಮೀನನ್ನು ಹಿಡಿತಾ ಇದ್ದಾರೆ. ನೋಡಿ ಅಲ್ಲಿ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೂಡ ಒಂದು ಬ್ರಿಡ್ಜ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ಇರ್ಬೋದು, ಸೈಡ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ ಮೇಲೆ ತನಕ ನೀರು ಬರ್ತದೆ ಅಂತ ಹೇಳಿ, ಅಷ್ಟು ನೀರಿರುವಂತಹ ಜಾಗ ಇದು. ಈಗ ನೋಡಿ ಆಲ್ಮೋಸ್ಟ್ ನೀರೇ ಇಲ್ಲದ ರೀತಿಯಲ್ಲಿ ಆಗಿದೆ. ಇಲ್ಲಿ ಇಷ್ಟಾದರೂ ಇದೆ, ಇನ್ನೂ ಕೆಲವು ಕಡೆ ಕೆಲವು ಸೇತುವೆಗಳಲ್ಲಿ ನೋಡಿದರೆ ಫುಲ್ ಮಣ್ಣು ಕಲ್ಲು ಮಾತ್ರ ಕಾಣ್ತದೆ, ಎಲ್ಲಿ ಕೂಡ ನೀರಿನ ಒಂದು ಸ್ವಲ್ಪ ಕೂಡ ಅಂಶನೂ ಇಲ್ಲ. ಈ ಸಲ ತುಂಬ ಕಷ್ಟ ಆಗಿದೆ ಕೆಲವರಿಗಂತೂ, ನೀರೇ ಇಲ್ಲದೆ, ಬೋರ್ವೆಲಲ್ಲಿ ಕೂಡ ನೀರಿಲ್ಲದೆ, ಬಾವಿಯಲ್ಲಿ ನೀರಿಲ್ಲದೆ ತುಂಬ ಪರದಾಡಿದ್ದಾರೆ. ಇದನ್ನು ನೋಡಿದ ನಂತರ ನನಗೆ ಗೊತ್ತಾಯಿತು, ಈ ಬ್ರಿಡ್ಜ್ ಮೇಲೆ ಮನುಷ್ಯರು ಮಾತ್ರ ಅಲ್ಲ ದನಗಳು ಕೂಡ ಓಡಾಡ್ತದೆ ಅಂತ ಹೇಳಿ. ಅಲ್ಲಲ್ಲಿ ಅಲ್ಲಲ್ಲಿ ಸಗಣಿಯನ್ನು ಕೂಡ ಹಾಕಿದೆ. ಸೊ ಇಷ್ಟೇ ಇವತ್ತಿನ ಈ ಸಿಂಪಲ್ ವ್ಲಾಗ್. ನಾನು ಅಂದರೆ ಅಪರೂಪ, ಈಗ ಎಲ್ಲೂ ಹೊರಗಡೆ ಹೋಗ್ಲಿಕ್ಕಿಲ್ಲ, ಹೊರಗಡೆ ಹೋದರೆ ಒಂದು ಹಾಸ್ಪಿಟಲ್ ವಿಸಿಟ್ಸ್ ಅಥವಾ ಈ ರೀತಿಯಲ್ಲಿ ಎಲ್ಲಾದರೂ ಹೋದರೆ, ಸೊ ಹೆಚ್ಚಾಗಿ ವ್ಲಾಗ್ಸ್ ಏನು ಮಾಡಿ ಹಾಕಲಿಕ್ಕೆ ಆಗೋದಿಲ್ಲ. ಜಸ್ಟ್ ಇರುವಂಥ ಒಂದು ಸಣ್ಣ ಕಂಟೆಂಟನ್ನು ಅಪ್ಲೋಡ್ ಮಾಡಿದ್ದೇನೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.